ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನನಗೆ ಗೊತ್ತಿತ್ತು ನಿನಗೆ ಮಾಡೇ ಮಾಡ್ತೀಯ ಅಂತ. ಕಿರ್ಚ್ಕೋತೀಯ ಕೂಗ್ತೀಯ, ನಿಂಗೆ ಬಿಟ್ರೆ ಮತ್ತಿನೇನೋ ಮಾಡ್ತೀಯ. ಪತಾಯ್ಲಿ ಫೋನ, ಅದಕ್ಕೆ ಫೋನ್ ಕಿತ್ಕೊಂಡಿರೋದು. ನೋಡಿ, ನಾನು ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಅವ್ರು ಬಂದ್ರೆ ನಿಮ್ ಯಾರನ್ನೂ ಸುಮ್ನೆ ಬಿಡೋದಿಲ್ಲ. ಆಗ ಕೂಗು, ಕಿರ್ಚ್ಕೋ, ಅದೇನ್ ಮಾಡ್ತಾನ ಬಂದ್ ನೋಡೋಣ. ಅವನು ಕೌಡ್ರೆ 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 ಹೊಚ್ಚು ಬಾಯ್, ಕೈ ಕಟ್ಟಾಕ್ರ, ಬಾಯ್ನು ಕಟ್ರ, ಹಂಗೆ ಬಟ್ಟೆ ತಗೊಂಡ್ ಕಟ್ರ, ಬಾಯ್ ಬಾಯ್ ಮುಚ್ಚು ಅಂತ ಹೇಳ ತಾನೆ. ಕಟ್ರ ಗಿಟ್ಟೆ ಕಟ್ರ, ಬಾಯ್ ಮುಚ್ಚು ಅಂತ ಹೇಳ ತಾನೆ. ಹೇಳಷ್ಟು ಕೇಳ್ಬೇಕು. ಬಾಯ್ ಬಟ್ಟೆ ಕಟ್ಟ ಕಟ್ಟ ಬಾಯ್ನ. ನಯನಾ, ವಿಶು ಅವರಿಬ್ರು ಅಲ್ಲಿಲ್ವಲ್ಲ. ನಾನು ಹೇಳಿಲ್ವಾ ತಾರ, ನಮ್ಮ ಹುಡುಗರು ಅದೇ ಹೇಳಿದ್ರು ಅವರಲ್ಲಿಲ್ಲ ಅಂತ. ನೀ ನನ್ನ ಮಾತೇ ಕೇಳಲಿಲ್ಲ. ಈ ಕೆಲ್ಸ ನಯನಂದೆ, ಲಾಡ್ಜ್ ಅಲ್ಲಿ ಇದ್ರೆ ನಾವು ತಡಿತೀವಿ ಅಂತ ಎಲ್ಲಿಗೋ ಅವನ್ನ ಕರ್ಕೊಂಡು ಹೋಗಿದ್ದಾಳೆ. ಹಾಗಂತೀಯ? ಅವರಿಬ್ರು ಎದುರುಕೊಂಡು ಒಬ್ರನ್ನೊಬ್ರು ತಕ್ಕೊಂಡಿದ್ರು. ಈ ಹೆದರಿಕೆಯಿಂದ ಹೊರಗಡೆ ಬರೋದಕ್ಕೆ ರಾಹುಲ್ಗೆ ಕನಿಷ್ಠ 3 ದಿವಸ ಆದ್ರೂ ಬೇಕಾಗತ್ತೆ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾತು ಅಂತ ಆಡ್ತೀಯ ವಿಶು. ಆ ನಯನ ಎಂಟ್ರಿ ಕೊಟ್ರೆ ಎಲ್ಲ ಮುಗೀತು. ನೀನ್ ಏನೇನ್ ಮಾಡಿದ್ಯೋ ಅದನ್ನ ಹಾಳು ಮಾಡ್ತಾಳೆ. ಆ ರಾಹುಲ್ ಬೇರೆ ಯಾವಾಗ್ಲೂ ಪ್ರೀತಿ ಪ್ರೀತಿ ಅಂತ ಸಾಯ್ತಾ ಇರ್ತಾನೆ. ಈ ನಯನ ಮೊದ್ಲೇ ಕೇಳ್ಬೇಕಾ, ಪ್ರೀತಿ ದೇವತೆ, ರಾಹುಲಿಗೇನಾರು ಹೇಳಿ ಅವನ್ನ ನೆಟ್ಟಗೆ ಮಾಡಿರ್ತಾಳೆ. ಆ ನಯನ ಅಲ್ಲಿಗೆ ಬರಬಾರ್ದಿತ್ತು ವಿಶು. ಅದನ್ನೇ ನಾನು ಹೇಳ್ತಾ ಇರೋದು ತಾರ, ನಯನ ಅಲ್ಲಿಗೆ ಬರಬಾರ್ದಾಗಿತ್ತು. ಅವಳು ಬಂದ್ಮೇಲೆ ನಮ್ ಕೆಲ್ಸ ಎಲ್ಲ ಹಾಳಾಯ್ತು, ಅದಕ್ಕೆ ರಾಹುಲ್ ಕರ್ಕೊಂಡು ದೂರ ಹೋಗಿದ್ದಾಳೆ. ನಾವೆಷ್ಟೇ ಹುಡುಕಾಡಿದ್ರು ಅವ್ರು ಮಾತ್ರ ನಮ್ಗೆ ಸಿಗಲ್ಲ. ಹಾಗಂತೀಯ? ಹಾ, ವಿಶು ನನಗೆ ತಲೆ ಕೆಡ್ತಾ ಇದೆ. ಎಲ್ಲೋದ್ರು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ, ಎಲ್ಲಿ ಹೋದ್ರು ಅವರು? ಹೇಳ್ಕೊಂಬಂದ್ರೆ ಗೊತ್ತಾಗತ್ತ ಅವನ್ಗೆ, ಗೌಡ್ರೆ ಗೌಡ್ರೆ ಅಂತ. ನಯನಾ 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 ಬಂದ್ರು ಬಂದ್ರು ಬೇಗ ಬಂದ್ರು. ನಯನಾ ಗೌಡ್ರೆ ಗೌಡ್ರೆ ಅನ್ನಕ್ಕೆ ಇಲ್ಲಿರೋ ದೊಡ್ಡ ಗೌಡ ನಾನು. ನಯನಾ 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 ಕರ್ಕೊಂಬನ್ರೋ.
ನಯನಾ ನಯನಾ ಇಲ್ಲಿ ಅವ್ನ್ ಕಣ್ರು ಸದ್ ಮಾಡ್ಬಿಡ್ರಿ ಹಂಗೆ ಹಾಕೊಂಬನೆ ಹಾಕೊಂಬನೆ ನಯನಾ 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 ಊಣ ಊಣ ನಯನಾ 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 ಹೇ ಬಂದ ಬಿಟ್ಟ ಕನ್ನಡಿರು ಕನ್ನಡಿರು ನಯನಾ 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 ಏಯ್ 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 ಕೂತ್ಕೊಂಡ್ರು ಬೇಗ ನಯನಾ 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 ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಅಲ್ಲಿ ರಾಹುಲ್ ಅವ್ರಿಗೆ ಏನೂ ಆಗಿರೋದಿಲ್ಲ ನೀವ್ ಕಂಡಿರೋದು ಬರೀ ಕನ್ಸು ಇಲ್ಲ ರಶ್ಮಿ ಆ ಕನ್ಸನ್ನ ನೆನ್ಸ್ಕೊಂಡ್ರೆ ಈಗಲೂ ನನ್ನ ಎದೆ ನಡುಗ್ತಾ ಇದೆ ರಾಹುಲ್ಗೆ ಏನೋ ಆಗಿದೆ ಅಂತ ನಂಗೆ ಬಲವಾಗಿ ಅನ್ನಿಸ್ತಾ ಇದೆ ಅಮ್ಮ ಅವ್ರಿಗೆ ಏನು ಆಗಿರೋದಿಲ್ಲ ಅವ್ರು ಆರಾಮಾಗೆ ಇರ್ತಾರೆ ರಶ್ಮಿ ಅಲ್ಲಿ ರಾಹುಲ್ ನಯನಾ ಜೊತೆ ಹೋಗಿರೋದು ತಾರಾ ತಾರಾ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅವಳಿಗೆ ರಾಹುಲ್ ಸಿಕ್ಕಿಲ್ಲ ಅಂತ ಅವಳು ಏನ್ ಮಾಡೋಕ್ಕೂ ಹೇಸವಳಲ್ಲ ಅವಳು ಏನ್ ಮಾಡ್ತಾಳೋ ಏನೋ ನನ್ನ ಮಗಂಗೆ ಏನೋ ಮಾಡಿದ್ದಾರೆ ಅಲ್ಲಿ ರಾಹುಲ್ ಏನೋ ಕಷ್ಟ ಪಡ್ತಾ ಇದ್ದಾನೆ ಅದಕ್ಕೆ ನಂಗೆ ಆ ಥರ ಕನ್ಸು ಬಿದ್ದಿದ್ದು ಅಮ್ಮ ನಿಮ್ ಮನ್ಸಲ್ಲಿ ಅದನ್ನೇ ಯೋಚನೆ ಮಾಡ್ತಿದ್ದೀರಾ ಅಲ್ವಾ ಅದಕ್ಕೆ ನಿಮ್ಗೆ ಈ ತರ ಎಲ್ಲ ಕನ್ಸು ಬಿದ್ದಿದೆ ಅಷ್ಟೇ ನೀ ಹೇಳೋದು ನಿಜ ಎಲ್ಲ ಒಳ್ಳೇದಾದ್ರೆ ಸರಿ ಆದ್ರೂ ನನ್ ಮನ್ಸಲ್ಲಿ ಆತಂಕ ಇದ್ದೇ ಇದೆ ಅಮ್ಮ ರಶ್ಮಿ ನಿಂಗ್ ಗೊತ್ತಿಲ್ಲ ನಾನು ಎಚ್ಚರ ಮಾಡ್ಕೊಂಡು ಇದ್ ಕನ್ಸು ಅಂತ ಮಲ್ಕೊಂಡ್ರು ಮತ್ತೆ ಮತ್ತೆ ಅದೇ ಕನ್ಸು ಬೀಳ್ತಾ ಇತ್ತು ಕಣ್ಮುಚ್ಚಿದ್ರೆ ಸಾಕು ಏನೋ ಭಯ ಆಗೋದು ರಶ್ಮಿ ನನ್ ಮಗಂಗೆ ಏನೋ ಆಗಿದೆ